ನೀವು ನೋಡ್ತಾ ಇದ್ದೀರಿ ಎ9 ನ್ಯೂಸ್ ನಾನು ಅಮಿನ್ ಸೇಖ್ ವಾಣಿಜ್ಯ ಸಂಕೀರ್ಣದ ಎದುರು ನೆಪೋಲ್ ಸ್ಟ್ಯಾಂಡ್ ಹಾಗೂ ಬ್ಯಾರಿಕೇಡ್ ಸ್ಥಳಾಂತರ ಮಾಡಬೇಕು ಎಂದು ವಿಜಯಪುರ ನಗರದ ಗಾಂಧಿ ಚೌಕ ಬಳಿ ಮಳಿಗೆ ಮಾಲೀಕರು ಸೋಮವಾರ ಪ್ರತಿಭಟನೆ ನಡೆಸಿದರು ನಗರದ ಗಾಂಧಿ ಚೌಕ ಸರ್ಕಲ್ನಲ್ಲಿ ಹೊಸ ವಾಣಿಜ್ಯ ಮಳಿಗೆಗಳು ಪ್ರಾರಂಭವಾಗಿದ್ದು ಬಜಾರಕ್ಕೆ ಬರುವ ಗ್ರಾಹಕರು ಹೊಸ ಮಾರುಕಟ್ಟೆಗೆ ಅಡ್ಡಲಾಗಿ ಪೊಲೀಸ್ ಸ್ಟ್ಯಾಂಡ್ ಮತ್ತು ಬ್ಯಾರಿಕೇಡ್ ಹಾಕಲಾಗಿದೆ ಇದರಿಂದ ವ್ಯಾಪಾರಕ್ಕೆ ತೊಂದರೆ ಉಂಟಾಗಿರುತ್ತದೆ ಗ್ರಾಹಕರ ವಾಹನಗಳನ್ನು ಪೊಲೀಸರು ತಡೆದು ನಿಲ್ಲಿಸಿ ಬೇರೆ ಮಾರ್ಗಕ್ಕೆ ಹೋಗಲು ತೋರಿಸುತ್ತಾರೆ ಆದ್ದರಿಂದ ಗ್ರಾಹಕರಿಗೆ ವ್ಯಾಪಾರ ಮಾಡಲು ಮಳಿಗೆ ಮಾಲೀಕರಿಗೆ ಹಾಗೂ ಗ್ರಾಹಕರಿಗೆ ತೊಂದರೆ ಉಂಟಾಗಿದೆ ಅಲ್ಲದೆ ಸಂಕೀರ್ಣದ ಪಕ್ಕದಲ್ಲಿರುವ ಬೇಕರಿ ಅಂಗಡಿಯ ತಾಡಪತ್ರದಿಂದ ವ್ಯಾಪಾರ ಕುಂಠಿತ ಆಗಿದೆ ಅದಕ್ಕಾಗಿ ಈ ಎಲ್ಲ ಸಮಸ್ಯೆ ಬಗೆಹರಿಸಬೇಕು ಎಂದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಪಾಲಿಕೆ ವ್ಯಾಪ್ತಿಯ ಏನ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಿದ್ವಿ ಕಾಂಚಕ್ಕಲ್ಲಿ ಸಂಬಂಧಪಟ್ಟಂಗೆ ಇದಕ್ಕೆ ಮೂಲಭೂತ ಸೌಕರ್ಯ ಮತ್ತು ಆಮೇಲೆ ಸ್ವಚ್ಛತೆ ಸೆಕ್ಯೂರಿಟಿ ಗಾರ್ಡು ಆಮೇಲೆ ಲಿಫ್ಟ್ ಸಮಸ್ಯೆ ಇಲ್ಲಿ ಮೇಜರ್ ಆಗಿ ಅವರಿಗೆ ಪಾರ್ಕಿಂಗ್ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಈ ಬೇರೆ ಕಡೆ ಲಿಫ್ಟ್ ಶಿಫ್ಟ್ ಮಾಡಬೇಕು ಪ್ಲಸ್ ಆಟೋ ಸ್ಟ್ಯಾಂಡ್ ಸಹಿತ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ತಿಳ್ಕೊಂಡು ಅವ್ರ ಬೇಡಿಕೆ ಇತ್ತು ಈ ಪ್ರಕಾರ ಸುಮಾರು 6 ತಿಂಗಳ ಹಿಂದೆ ನಮ್ಮವರು ಬೇಡಿಕೆ ಪತ್ರ ಕೊಡೋದು ಆ ಪ್ರಕಾರ ನಾವು ಈಗಾಗಲೇ ಕೆಲವು ಕಾಮಗಳು ಕೈಗೊಂಡು ಎಲ್ಲ ಮುಕ್ತಗೊಳಿಸಿದ್ವಿ ಮೇಜರ್ ಆಗಿ ಅವ್ರಿಗೆ ಪಾರ್ಕಿಂಗ್ ಸಂಬಂಧಪಟ್ಟಂಗೆ ಏನು ಇವತ್ತು ಅವ್ರು ಬೇರೆ ಕಡೆ ಲಿಫ್ಟ್ ಮಾಡಬೇಕಿದೆ ಆ ಸಂಬಂಧಪಟ್ಟಂಗೆ ಈಗ ಪೊಲೀಸ್ ಇಲಾಖೆ ತಿಳಿಸಿದ್ವಿ ಅವರು ಸಹಿತ ಸ್ಥಾನಿಕವಾಗಿ ಪರಿಶೀಲನೆ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಆದಷ್ಟು ಒಂದು ವಾರದಲ್ಲಿ ನಾವು ಏನಿದ್ದೀವಿ ಬೇರೆ ಕಡೆ ಪ್ಲಸ್ ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆನ ಅವರಿಗೆ ಒಂದು ಗ್ರಾಹಕರು ಬರಲಿಕ್ಕೆ ಅನುಕೂಲ ಮಾಡಿಕೊಡೋ ಕೆಲಸ ನಾವು ಮಾಡ್ತೀವಿ ಜೊತೆಗೆ ಈಗೇನಾದ್ರು ಸ್ವಚ್ಛತೆ ಪ್ಲಸ್ ಆಮೇಲೆ ಏನು ಸೆಕ್ಯೂರಿಟಿ ಅಂತ ಹೇಳಿದ್ರೆ ಆ ಸಂಬಂಧಪಟ್ಟಂಗೆ ಸಹಿತ ಈಗ ನಾವು ಟೆಂಡರ್ ಕರೆದು ಕೆಲಸ ಪ್ರಾರಂಭ ಮಾಡಿದ್ವಿ ಅವ್ರಿಗೇನು ಅವರಿಗೆ ಒಂದು ಅನುಕೂಲ ಆಗಲಿಕ್ಕೆ ಏನೇನು ಕ್ರಮ ಕೈಗೊಳ್ಬೇಕು ನಾವು ಕೈಗೊಂಡು ಇಲ್ಲ ಸೂಕ್ತ ವ್ಯವಸ್ಥೆ ಕಲ್ಪಿಸಿ ಕ್ರಮ ಕೈಗೊಳ್ತೀವಿ ಥ್ಯಾಂಕ್ ಯು ವಾಣಿಜ್ಯ ಮಳಿಗೆ ಎಲ್ಲ ಅಸೋಸಿಯೇಷನ್ ವತಿಯಿಂದ ನಾವು ಇವತ್ತು ಒಂದು ಪ್ರತಿಭಟನೆ ಮಾಡಿದ್ದೀವಿ ಕಾರಣ ಏನಂದ್ರೆ ಇಲ್ಲಿರ್ತಕ್ಕಂಥ ಬ್ಯಾರಿಕೇಡ್ ಅನ್ನ ಸ್ಥಳಾಂತರಿಸಬೇಕು ಮತ್ತು ಮೂಲಭೂತ ಸೌಕರ್ಯ ಒದಗಿಸಬೇಕು ಕಾರಣದಿಂದ ಸುಮಾರು ಒಂದು ವರ್ಷದಿಂದ ಲಕ್ಷಾಂತರ ದುಡ್ಡು ಹಾಕಿ ಆತ್ಮೀಯ ಮಿತ್ರರು ಸಹೋದರರು ಎಲ್ಲರೂ ಉದ್ಯೋಗ ಇಲ್ಲಾರ್ದಕ್ಕೊಂದು ಉದ್ಯೋಗ ಮಾಡಬೇಕನ್ನೋ ದೃಷ್ಟಿಯಿಂದ ಇಲ್ಲಿ ನಾವು ಮಳಿಗೆಗಳನ್ನು ತಗೊಂಡಿದ್ದಾರೆ ಅವ್ರಿಗೆ ಯಾವುದೇ ಥರದಿಂದ ಸೌಕರ್ಯ ಇಲ್ಲಾರ್ದಕ್ಕೆ ಅವರು ಸಾಲ ಸೋಲ ಮಾಡಿ ಚಿಂತಾಜನಕ ಪರಿಸ್ಥಿತಿ ಅದಾರ ಆ ಕಾರಣಕ್ಕೆ ಮಳಿಗೆಗಳು ಚಾಲು ಆಗಬೇಕಂದ್ರೆ ಬ್ಯಾರಿಕೇಡ್ ತೆಗಿಬೇಕು ಮೊದಲು ಆ ಬ್ಯಾರಿಕೇಡ್ ತೆಗೆದು ಲಿಫ್ಟ್ ಚಾಲು ಮಾಡಬೇಕು ಅವಾಗ ಬಾಡಿಗೆ ತುಂಬುತ್ತೆ ಅನ್ನೋದು ಉದ್ದೇಶದಿಂದ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಈಗಾಗಲೇ ಆಯುಕ್ತರು ಕೆಲವು ಒಂದು ವಾರವೊಳಗೆ ನಾವೆಲ್ಲ ಮಾಡಿಕೊಡ್ತೀವಿ ಅಂದಾರೆ ಒಂದು ವೇಳೆ ಮಾಡಿಕೊಡಲಿಲ್ಲ ಅಂದ್ರೆ ಮತ್ತೆ ಉಗ್ರವಾದ ಪ್ರತಿಭಟನೆಯನ್ನು ಗಾಂಧಿ ಚೌಕದಲ್ಲಿ ಮಾಡ್ತೀವಿ ಅಂತ ಈ ಮೂಲಕ ನಾನು ಈ ವಾಣಿಜ್ಯ ಸಂಕೀರ್ಣ ಅಧ್ಯಕ್ಷನಾಗಿ ಶರಣು ಸಬ್ರತ್ ನಾನು ಅವರಿಗೆ ಆಗ್ರಹ ಮಾಡ್ತೀನಿ आज जो जो सिटी सेंटर के लिए जो जो लोग जमा हुए थे दुकानदार जो भी बिल्डिंग में मांगे हुए उनका एक कमिश्नर साहब से या डीसी साहब से एक हमारी गुजारिश थी कि जो फायर ब्रिगेड जो बार्गेट डाले हुए हैं ऑटो स्टैंड यहाँ पे हुआ है पुलिस पॉइंट हुआ है पार्किंग की समस्या है बारिश होता है तो पानी की प्रॉब्लम है ये सारी प्रॉब्लम को हम उनके सामने आज से 10 महीने पहले रखे हैं लेकिन वो सही से आज तक उस पर कोई काम नहीं हुआ इसलिए आज हम उनके मनवी प्रतिभटना के रूप में सभी संगठन के लोग जमा हो के ये बता रहे थे कि साहब हमें जो हमने दिया है उसको क्लियर करके दीजिए और हमारा भाड़ा भी हम सही से भरेंगे जो GST प्लस आपने बड्डी लगाई है उसको जरा आप लोगों के हिसाब से अभी दुकानदार चालू नहीं किए उसको जरा आप निकाल के वो भाड़ा भी हम भरेंगे ये बात हम लोगों ने उनसे रखी है नाम बोलो हमारा नाम अनवर हुसैन मेरा नाम ನಮಸ್ಕಾರ ಕರ್ನಾಟಕ ಏನೈ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಏ9 ನ್ಯೂಸ್